हाय नमस्कार वेलकम बैक टू अवर चैनल अश्विनी गीतांजलि। सो इवत्तु ना निम्म जोते शेर मार्तिरो वीडियो बंदबिटू वंदु वेट लॉस के रिलेटेड आगिरो वीडियो इदु बंदबिटू वंदु अपडेट वीडियो अंत हेळबहुदु। नानु ई थिंक सो वन 15 डेस् वन 20 डेस् बैक नानु वाट ई ईट इन ए डे अंदरे नानु ईग प्रेसेंट आगि फॉलो मार्तिरो अंत डयट यावुदु अंत हेळि निम्म जोते शेर माडिदे। अदु बंदबिटू रोटी जोळद रोटी डयट अंदरे नानु मॉर्निंग टाइमू ऐनादरू तगोळ्तिद्दे अदे थर मध्यान नाइट रोटीने तगोळ्तिद्दे अंत हेळि। आंड ऐनेनेल्ल आ डयटल्लि अंदरे नानु प्रेसेंट आगि फॉलो मार्तिरोंत डयटल्लि ऐनेनेल्ल तगोंडिद्दे अन्नोदन्न डीटेल वीडियो माडिदे। अदन्न यारेल्ल नोडिल्ल अंद्रे ओंद्सारि डिस्क्रिप्शन लिंक कोट्टिर्तीनि ओंद्सारि चेक् ಮಾಡಬಹುದು। ಅದನ್ನ ಟ್ರೈ ಮಾಡ್ತಾ ಇದೀನಿ। ಸೋ ರಿಸಲ್ಟ್ ಯಾವ ತರ ಬರುತ್ತೆ ಅನ್ನೋದನ್ನ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದೆ। ಅದೇ ವಿಡಿಯೋನ ಅಂದ್ರೆ ಅದರದ ಅಪ್ಡೇಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ। ಅಂದ್ರೆ ಅದರ ರಿಸಲ್ಟ್ ನಾನು ಕಂಪ್ಲೀಟ್ ಮಾಡಿದೀನಿ। ಅರೌಂಡ್ ನಾನು 25 ಡೇಸ್ ಟು 1 ಮಂತ್ ಆಯ್ತು ಈಗ ಆ ಡಯಟ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಆಗಿ। ಸೊ ಆ ಡಯಟ್ನ ಫಾಲೋ ಮಾಡ್ಕೊಂಡು ನನಗೆ ಬಂದಿರೋಂಥ ರಿಸಲ್ಟು ನಿಮ್ಮ ಜೊತೆ ಶೇರ್ ಮಾಡಿದರೆ ಯಾರಾದರೂ ಈ ಡಯಟ್ನ ಫಾಲೋ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅವ್ರಿಗೆ ಯೂಸ್ ಆಗುತ್ತೆ। ಆ್ಯಂಡ್ ಈವನ್ ನನಗೆ ಆ ಡಯಟ್ನ ಅಂದರೆ ನಾನೇನು ತೊಗೊಳ್ತಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದಾಗ ನಾವು ಫಾಲೋ ಮಾಡ್ತೀವಿ ಅಕ್ಕ ನಿಮ್ಮದು ರಿಸಲ್ಟ್ ಹೇಳಿ ನಮ್ಮ ಜೊತೆ ಅಂತೇಳಿ ಕೇಳಿದರು ಸಬ್ಸ್ಕ್ರೈಬರ್ಸು। ಆ್ಯಂಡ್ ತುಂಬ ಜನ ರೊಟ್ಟಿ ಅಂದರೆ ರೊಟ್ಟಿ ನಾವು ತೊಗೊಂಡು ವೇಟ್ ಲಾಸ್ ಮಾಡ್ಬೋದಾ ಅಂತ ಕೇಳ್ತಾ ಇರ್ತಾರೆ, ಅವ್ರಿಗೆಲ್ಲನೂ ಇದರಲ್ಲಿ ಆನ್ಸರ್ ಸಿಗುತ್ತೆ। ಸೊ ವರ್ಕ್ ಆಯ್ತಾ ವರ್ಕ್ ಆಗಿಲ್ವಾ, ಸೊ ಏನೇನು ಡಿಫ್ರೆನ್ಸ್ ಅನ್ನಿಸ್ತು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ। ಸೊ ಅದನ್ನ ನೋಡೋದಕ್ಕೂ ಮುಂಚೆ ಏನು ಮಾಡಬೇಕು, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ, ಅದರಲ್ಲಿ ಆಲ್ ಆಪ್ಷನ್ ಅಂತ ಚೂಸ್ ಮಾಡ್ಕೊಳ್ಳಿ। ಹೀಗೆ ಚೂಸ್ ಮಾಡ್ಕೊಂಡ್ರೆ ಮಾತ್ರ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ। ಸೊ ಆಗ ಮಾತ್ರ ಎಲ್ಲ ವಿಡಿಯೋಸು ಮಿಸ್ ಮಾಡದೆ ನೋಡ್ಬೋದು। ಸೊ ಈ ಡಯಟ್ ಬಂದುಬಿಟ್ಟು ಅರೌಂಡ್ ಒಂದು ತಿಂಗಳಿಂದ ಹತ್ತತ್ರ ಒಂದು ತಿಂಗಳಿಂದ ಈ ಡಯಟ್ನ ಫಾಲೋ ಮಾಡಿದ್ದೀನಿ। ಯಾವ ಥರ ರಿಸಲ್ಟ್ ಬಂತು ಅಂತಂದರೆ, ವೇಟ್ನ ಚೆಕ್ ಮಾಡೋದಕ್ಕೂ ಮುಂಚೆ ನಾನು ಆ್ಯಕ್ಚುಲಿ ಇದನ್ನು ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ದು ವೀಡಿಯೋ, ಈ ಪರ್ಟಿಕ್ಯುಲರ್ ಆಗಿ ಈ ಡಯಟ್ನ ಫಾಲೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ। ಹೇಳಿದ್ನೆಲ್ಲ ರೊಟ್ಟಿ ಮನೆಯಲ್ಲಿ ಮಾಡ್ತಾಯಿದ್ರು ಕಂಟಿನ್ಯೂಸ್ ಆಗಿ, ಹಾಗಾಗಿ ನಾನು ಒಂದು ಅರ್ಧ ಆದಮೇಲೆ ನನಗೆ ಫ್ಲ್ಯಾಶ್ ಆಯಿತು, ಓ ಹೌದಲ್ಲ ಈ ಥರ ಈ ನಾನು ಮೊದಲೇ ಶೂಟ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು। ಹಾಗಾಗಿ ಕ್ಲಿಪ್ಸ್ ಏನೂ ಇಲ್ಲ, ವಿಡಿಯೋ ಅಂದರೆ ವೇಟ್ ಎಷ್ಟು ರೆಡ್ಯೂಸ್ ಆಗಿದೆಯಾ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ। ಸೊ ನನಗೆ ನಾನು ವೇಟ್ ಚೆಕ್ ಮಾಡಿಕೊಂಡಾಗ ನನ್ನ ವೇಟ್ ಇದ್ದಿದ್ದು 59 ಇತ್ತು, 59.1 kgs ಇತ್ತು। ಆ್ಯಂಡ್ ಈಗ ಪ್ರೆಸೆಂಟ್ ವೇಟ್ ಬಂದುಬಿಟ್ಟು ನಂದು 56 kgs ಆಗಿದೆ ಅಂತಂದರೆ 57, 58, 59 3 kgs 3.1 ಇಂದ 3.2 kgsವರೆಗೂ ಕಡಿಮೆ ಆಗಿದ್ದೀನಿ ಈ ಡಯಟು। ಬಟ್ ಎಷ್ಟು ದಿನ ಒಳಗೆ ಅಂತಂದರೆ ಒಂದು 28 ಡೇಸ್, ಸೊ ಎಕ್ಸಾಕ್ಟಾಗಿ 28 ಡೇಸ್ 30 ಡೇಸ್ ಆಗಕ್ಕೆ ಬರ್ತಾ ಇದೆ। ಒಂದು ತಿಂಗಳು ಅಂತ ಅಂದ್ಕೊಳ್ಳಿ, ಒಂದು ತಿಂಗಳಲ್ಲಿ 3 kgsನ ಕಡಿಮೆ ಮಾಡಿದ್ದೀನಿ। ಅದು ನನಗೇನು ಯಾವುದೇ ಥರದ ಹೊಟ್ಟೆ ಅಶ್ವ ಆಗಿಲ್ಲ। ಆ್ಯಂಡ್ ಮೇನಾಗಿ ಈ ಡಯಟ್ನ ಫಾಲೋ ಮಾಡೋದ್ರಲ್ಲಿ ನನಗೇನು ಡಿಫ್ರೆನ್ಸ್ ಅನ್ನಿಸ್ತು ಅಂತಂದರೆ, ರೊಟ್ಟಿ ಅಲ್ಲ ತುಂಬ ಹೊತ್ತು ನಮಗೆ ಹೊಟ್ಟೆ ಅಶ್ವ ಆಗೋದೇ ಇಲ್ಲ। ನಾನು ಒಂದೊಂದ್ಸರಿ 2 ರೊಟ್ಟಿನೂ ತಿನ್ನೋಕ್ಕಾಗ್ತಿರ್ಲಿಲ್ಲ, 1.5 ರೊಟ್ಟಿ ತಿಂತಿದ್ದೆ। ಹಾಂ, ಸೊ ಬಟ್ ಏನು ಆಲ್ಟರ್ನೇಟ್ ಇದರಲ್ಲಿ ಏನು ಮಾಡಿದ್ದೀನಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ। ಡೈಲಿ ಒಂದೇ ಥರದಕ್ಕಿಂತ ಫ್ರೂಟ್ಸ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ, ವೆಜಿಟೇಬಲ್ಸು ಆ್ಯಂಡ್ ವಾಕಿಂಗ್ ಕೇಳಿದ್ರಿ ತುಂಬ ಜನ ವಾಕಿಂಗ್ ಮಾಡ್ತಾ ಇದ್ರು ಅಂತ, ಸೊ ಡೆಫಿನೆಟ್ಲಿ ಮಾಡಿಲ್ಲ ವಾಕಿಂಗು ನನಗೆ। ಸೊ ಮನೆಯೆಲ್ಲ ಶಿಫ್ಟ್ ಮಾಡಿದ್ವಲ್ಲ, ಸೊ ಹಾಗಾಗಿ ನನಗೆ ವಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ, ಹಾಗಾಗಿ ಈ ಡಯಟ್ನ ಫಾಲೋ ಮಾಡೋ ಟೈಮಲ್ಲಿ ನಾನು ವಾಕಿಂಗ್ ಮಾಡಿರಲಿಲ್ಲ। ಸೊ ವಾಕಿಂಗ್ ಮಾಡಿಕೊಂಡು ಇನ್ನು ಏನಾದರೂ ವರ್ಕೌಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರ್ತಿತ್ತೇನೋ। ಸೊ ನನಗೆ ಬಂದಿರೋಂಥ ರಿಸಲ್ಟ್ ಇದು। ಬಟ್ ಏನು ಅಂತಂದರೆ, ಬೇಗ ಬೇಗ ಫಾಸ್ಟಾಗಿ ವೇಟ್ ಲಾಸ್ ಆಗಬೇಕು ಅಂದ್ಕೊಂಡೋರಿಗೆ ಇದು ನಿಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ, ಲೈಕ್ ಸ್ಲೋ ಆಗಿ ಸ್ಟಡಿ ಆಗಿ। ಆ್ಯಂಡ್ ಇನ್ನು ಒಂದು ಈ ಡಯಟ್ನ ಫಾಲೋ ಮಾಡಿಕೊಂಡು ತುಂಬ ನಮಗೆ ಶಕ್ತಿ ಅನಿಸುತ್ತೆ, ನಿಶಕ್ತಿ ಥರ ನಮಗೆ ಟಯರ್ಡ್ನೆಸ್ ಫೀಲ್ ಆಗೋದು, ಒಂಥರ ಸುಸ್ತು ಅನಿಸೋದು ಏನೂ ಅನಿಸೋದೇ ಇಲ್ಲ। ರೊಟ್ಟಿ ಎಲ್ಲ ಜೋಳ ತೊಗೊಂಡು ತೊಗೊಂಡು ಚೆನ್ನಾಗಿ ಗಟ್ಟಿ ಆಗ್ತೀವಿ, ಸೊ ಅದು ಒಂದು ನನಗೆ ಡಿಫ್ರೆನ್ಸ್ ಅನಿಸ್ತು। ಏನಾದರೂ ತುಂಬ ಹೊತ್ತು ನಾವು ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಬ್ಯಾಕ್ ಪೇನ್ ಬರ್ತಿರುತ್ತೆ, ಕಾಲು ನೋವೆಲ್ಲ ಬರ್ತಿರುತ್ತೆ, ಸೊ ಆ ಥರದ್ದೆಲ್ಲ ನನಗೆ ಡಿಫ್ರೆನ್ಸ್ ಅನಿಸಿದೆ। ಸೊ ಬರೀ ವೇಟ್ ಲಾಸ್ ಅಷ್ಟೇ ಮಾಡಿಲ್ಲ ಈ ಡಯಟ್, ನಮ್ಮ ಹೆಲ್ತ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ। ಅಂದರೆ ನಿಮಗೆ ಈ ರೊಟ್ಟಿನ ತಿನ್ನೋದ್ರಿಂದ ಶಕ್ತಿ ಬರುತ್ತೆ, ಅದಂತೂ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ಹೇಳ್ತೀನಿ। ಆ್ಯಂಡ್ ಸೊ ಒಂದು ತಿಂಗಳಲ್ಲಿ 3 kg ಅಂದರೆ ಆರಾಮ್ಸೆ ನಾರ್ಮಲಾಗಿ ಡಯಟ್ ಮಾಡಿಕೊಂಡೆ, ಸ್ಪೆಷಲಾಗಿ ನಾವೇನೂ ಮಾಡಿಲ್ಲಲ್ಲ। ಹಳ್ಳಿ ಕಡೆಯಲ್ಲೆಲ್ಲ ರೊಟ್ಟಿನ ಡೈಲಿ ಮಾಡ್ತಾನೆ ಇರ್ತಾರೆ, ಸೊ ಅವ್ರಿಗೂ ಯೂಸ್ ಆಗ್ಬೋದು ಈ ವಿಡಿಯೋ। ತುಂಬ ಜನ ಹೌಸ್ ವೈಫ್ಸು ಕೇಳ್ತಾ ಇರ್ತಾರೆ ನಾವು ಮನೆಯಲ್ಲಿ ಸಪ್ರೇಟಾಗಿ ಅಡುಗೆ ಮಾಡೋದಿಲ್ಲ, ನಮಗೇನಾದರೂ ಡಯಟ್ ಪ್ಲಾನ ತಿಳಿಸ್ಕೊಡಿ ಅಂತ, ಅವ್ರಿಗೂ ಈ ಡಯಟ್ ಈ ಥರದ ಒಂದು ಡಯಟನ್ನು ಹೆಲ್ಪ್ ಆಗ್ಬೋದು, ಡೈಲಿ ಮನೇಲಿ ರೊಟ್ಟಿ ಎಲ್ಲ ಮಾಡ್ತಿರ್ತೀವಲ್ಲ,
ಸೊ ಅವರು ಈ ಡಯಟ್ನ ಫಾಲೋ ಮಾಡಿದ್ರು ಈಸಿಯಾಗಿ ಯಾವುದೇ ಥರದ ಎಕ್ಸ್ಟ್ರಾ ಎಫರ್ಟ್ ಇರಲಾರ್ದಂಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ನನಗಂತೂ ಚೆನ್ನಾಗೇ ಅನ್ನಿಸ್ತು. ಸ್ಲೋ ಆಗಿ ಸ್ಟಡಿಯಾಗಿ 1 ತಿಂಗಳಲ್ಲಿ 3 ಕೆಜಿ ಕಡಿಮೆ ಆಗಿದೆ. 3.1 ಕೆಜಿ ಕಡಿಮೆ ಆಗಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಡಯಟು. ಯಾರಾದರೂ ಈ ರಿಸಲ್ಟ್ಸ್ ನೋಡಿದ ಮೇಲೆ ನಿಮಗೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನಾವು ಮಾಡ್ತಿದ್ದೀವಿ ಅಂತೇಳಿ. ಹಾಗೆ ನಿಮಗೆ ಯಾವ ಥರ ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಪ್ಲೀಸ್ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಬೇಕು. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.